ನನ್ನ ಹೆಸರು ದೌಲತ್ ಹನೀಫ್ ಚವಾಣ್ ಅಂತ. ನನ್ನ ಹಳೆ ಹೆಸರು ದೌಲತ್ ಚವಾಣ್ ಅಂತ ಇತ್ತು. ನನ್ನ ವಯಸ್ಸು ಸುಮಾರು 35 ವರ್ಷ ವಯಸ್ಸಾಗಿದೆ. ಸುಮಾರು 18-19 ವಯಸ್ಸಿನಲ್ಲಿ ನಾನು ಇಸ್ಲಾಮನ್ನು ಸ್ವೀಕರಿಸಿದ್ದೇನೆ. ನನ್ನ ಹಳೆಯ ಧಾರ್ಮಿಕ ಪದ್ಧತಿ ಒಂದು ಹಿಂದೂ ಧರ್ಮದ ಒಂದು ಪದ್ಧತಿಯಿಂದ ಇದೆ. ಅದು ಲಂಬಾಣಿ ಜನಾಂಗದ ಒಂದು ಪದ್ಧತಿ. ಅವರಿಗೆ ಪರಿಶಿಷ್ಟ ಜಾತಿ ಅಂತ ಆ ಒಂದು ಪ್ರವರ್ಗದಲ್ಲಿ ಗುರುತಿಸುತ್ತಾರೆ. ನಾನು ಇವಾಗ ಇಸ್ಲಾಂ ಧರ್ಮವನ್ನು ಪಾಲಿಸುತ್ತಿದ್ದೇನೆ. ಇಸ್ಲಾಂ ಮತ್ತು ಮುಸ್ಲಿಮರ ಬಗ್ಗೆ ನಾನು ಇಸ್ಲಾಂ ಕಲಿಯೋಕ್ಕಿಂತ ಮೊದಲು ಅಥವಾ ಇಸ್ಲಾಮಿಗೆ ಬರೋಕ್ಕಿಂತ ಮೊದಲು ಹೇಗಿತ್ತಂದ್ರೆ, ಇಸ್ಲಾಂ ಯಾವ ತರ ಒಂದು ಬೇರೆ ಒಂದು ಧರ್ಮ ಇದೆಯೋ, ಯಾವ ತರ ಅದಕ್ಕೆ ಒಂದು ಸಂಸ್ಥಾಪಕರಿದ್ದಾರೋ ಅಥವಾ ಗುರುಗಳಿದ್ದಾರೋ, ಬೇರೆ ಧರ್ಮ ಹೇಗಿದೆಯೋ ಅದು ಒಂದು ಧರ್ಮ ಇದೆ ಅನ್ನೋ ತರ ಒಂದು ಕಾನ್ಸೆಪ್ಟ್ ಇತ್ತು. ನಾನು ಪ್ರೌಢ ಶಾಲೆಯಲ್ಲಿ ಇದ್ದಾಗ ಅಂದ್ರೆ ಹೈಸ್ಕೂಲ್ ಅಲ್ಲಿ ಇದ್ದಾಗ ನನ್ನ ಮುಸ್ಲಿಂ ಗೆಳೆಯರು ಅವರು ನಮಾಜಿಗೆ ಹೋಗೋದು, ಉಪವಾಸ ಇರೋದು, ಅದೆಲ್ಲ ಅವರ ಒಂದು ಪದ್ಧತಿ ಬೇರೆದಾಗಿತ್ತು. ಅಂದ್ರೆ ನಾವು ನೋಡಿರೋ ಪ್ರಕಾರ ನಮ್ಮ ಯಾವುದೇ ಬೇರೆ ಧರ್ಮದಲ್ಲಿ ಆತರ ಪದ್ಧತಿ ಇರ್ಲಿಲ್ಲ. ಅವ್ರದ್ದು ಅದೇ ಒಂದು ಸ್ಪೆಷಲ್ ಆಗಿ ಬೇರೆ ಪದ್ಧತಿ ಇತ್ತು. ಅದು ಹೇಗೆ ಅಂತ, ಅದು ಏನು ಅಂತ ಒಂದು ಕಲಿಯೋ ಒಂದು ಹಂಬಲ ಇತ್ತು, ತಿಳ್ಕೊಳ್ಳೋ ಒಂದು ಆಸಕ್ತಿ ಇತ್ತು. ಅದರಿಂದ ನಮಗೆ ಇಸ್ಲಾಮ್ ಅನ್ನ ಗೊತ್ತಾಯ್ತು. ಕಾಲೇಜಿನಲ್ಲಿ ಇದ್ದಾಗ ನನ್ನ ಸ್ನೇಹಿತರು ಅವರು ನನಗೆ ಇಸ್ಲಾಮನ ಬಗ್ಗೆ ಕಲಿಯೋ ಆಸಕ್ತಿ ಇದೆ ಅಂದಾಗ ಅವರು ಇಸ್ಲಾಂ ಈ ತರ ಇದೆ, ಅದರ ಪದ್ಧತಿ ಈ ತರ ಇದೆ, ಇಸ್ಲಾಂ ಅಂದ್ರೆ ಇದು, ಅದಕ್ಕೆ ಕುರಾನ್ ಇದೆ ಮತ್ತೆ ಪ್ರವಾದಿ ಇದ್ದಾರೆ ಅಂತ ಅವರು ಇಸ್ಲಾಮಿನ ಬಗ್ಗೆ ಹೇಳ್ಕೊಟ್ರು. ಇಸ್ಲಾಮಿನ ಬಗ್ಗೆ ಕಲಿಯಲು ನನಗೆ ಸುಮಾರು 2 ವರ್ಷ ಸಮಯ ಬೇಕಾಯಿತು. ಇಸ್ಲಾಮಿನಲ್ಲಿ ನನಗೆ ಬಹಳ ಇಂಪ್ರೆಸ್ ಆಗಿದ್ದು ಅಂದ್ರೆ ಬಹಳ ನನಗೆ ಹಿಡಿಸಿದ್ದು, ಬಹಳ ನನಗೆ ನನ್ನ ಹೃದಯವನ್ನು ಸ್ಪರ್ಶಿಸಿದ್ದು ಅಂದ್ರೆ ಈಕ್ವಾಲಿಟಿ, ಸಮಾನತೆ. ನಮ್ಮ ತಂದೆ ತಾಯಿ ಒಂದು ಬುಡಕಟ್ಟ ಜನರು, ಈ ಧರ್ಮದ ಬಗ್ಗೆ ಅವರಿಗೆ ಯಾವುದೇ ಕೆಟ್ಟ ಅಭಿಪ್ರಾಯಗಳಿಲ್ಲ. ನಮಾಜ್ ಆಗ್ಲಿ ಉಪವಾಸ ಆಗ್ಲಿ ಇದನ್ನು ಮಾಡಿದಾಗ ಅವರು ಯಾವುದೇ ತರಹದ ವಿರೋಧ ವ್ಯಕ್ತಪಡಿಸಲಿಲ್ಲ. ಇವು ಬೇರೆ ಧರ್ಮದಲ್ಲಿ ಅಂದ್ರೆ ಏನೇ ಮಾಡಿದ್ರು ಅದಕ್ಕೆ ಒಂದು ದುಶ್ಚಟಗಳಿವೆ, ಕುಡಿಯೋದು, ಸರಾಯಿ ಕುಡಿಯೋದು ಅಥವಾ ಏನಾದ್ರೂ ಇದು ಮಾಡೋದು. ಆದ್ರೆ ಇಲ್ಲಿ ಯಾವುದೇ ದುಶ್ಚಟಗಳಿಲ್ಲದೆ ಉಪವಾಸ ಇರೋದು, ನಮಾಜ್ ಮಾಡೋದು, ಇದರಲ್ಲಿ ಯಾವುದೇ ದುಶ್ಚಟಗಳಿಲ್ಲ. ಅವರು ನನಗೆ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಪೋಷಕರು, ತಂದೆ ತಾಯಿ, ಅಕ್ಕ ತಂಗಿ, ತಮ್ಮ ಅಣ್ಣ ತಂಗಿ ಇವರೆಲ್ಲ ಬಹುದೇವ ಆರಾಧಕರಾಗಿದ್ದಾರೆ. ಅವರು ಏಕದೇವ ಆರಾಧನೆಯಲ್ಲಿ ಅವರು ವಿಶ್ವಾಸವಿಡಲ್ಲ. ಅವರ ಪದ್ಧತಿ ಒಂದು ಹಿಂದೂ ಧರ್ಮದ ಪದ್ಧತಿಯ ಪ್ರಕಾರ ಇದೆ. ಅವ್ರದೇ ಆದಂತ ಐಡಿಯಾಲಜಿಸ್ಗಳಿವೆ. ಅವರು ಮೂರ್ತಿ ಪೂಜೆಗಳಾಗ್ಲಿ ಅಥವಾ ವ್ಯಕ್ತಿ ಪೂಜೆಗಳಾಗ್ಲಿ ಅದನ್ನು ಮಾಡ್ತಾರೆ. ನಾನು ಇಸ್ಲಾಂ ಸ್ವೀಕರಿಸಿದ ಮೇಲೆ ನನ್ನ ಸ್ನೇಹಿತರು ಯಾರು ಮುಸ್ಲಿಮರಾಗಿದ್ರು ಅವರು ಬಹಳ ಸಂತೋಷ ಪಟ್ರು. ಮತ್ತು ಅದೇ ಮುಸ್ಲಿಮರಲ್ಲಿ ಕೆಲವರು, ನೀನು ಹೇಗೆ ಇಸ್ಲಾಮಿಗೆ ಬರಲು ಸಾಧ್ಯ, ನೀನು ಮುಸ್ಲಿಂ ಹೇಗೆ ಆಗಲು ಸಾಧ್ಯ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಅದೇ ತರ ನನ್ನ ಮುಸ್ಲಿಮೇತರು ಫ್ರೆಂಡ್ಸ್ ಅವರು ಆ ಧರ್ಮಕ್ಕೇನು ಏನಕ್ಕೆ ನೀನು ಹೋದೆ, ಆ ಧರ್ಮ ಏನಕ್ಕೆ ಪಾಲನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀಯಾ, ನೀನು ಬೇಕಿದ್ರೆ ಅದನ್ನು ಬಿಟ್ಟು ಕ್ರಿಶ್ಚಿಯಾನಿಟಿಗೆ ಹೋಗು, ಅಲ್ಲಿ ನಿನಗೆ ಒಳ್ಳೆ ಇದು ಸಿಗತ್ತೆ ಅನ್ನೋ ಮಾತನ್ನು ಆಡ್ತಿದ್ರು. ನನ್ನ ಸ್ನೇಹಿತರಲ್ಲಿ ಮುಸ್ಲಿಮರು ಇದ್ದಾರೆ, ಮುಸ್ಲಿಮೇತರು ಇದ್ದಾರೆ, ಅದರಲ್ಲಿ ಬಹುದೇವ ಆರಾಧಕರು ಇದ್ದಾರೆ, ಏಕದೇವ ಆರಾಧಕರು ಇದ್ದಾರೆ. ನನ್ನ ಸ್ನೇಹಿತರು ಇಸ್ಲಾಮಿನ ಬಗ್ಗೆ ಜ್ಞಾನ ಕೊಟ್ಟ ಮೇಲೆ ಸುಮಾರು ರಾತ್ರಿ 9-10 ಗಂಟೆಗೆ ಆಕಾಶದ ಕೆಳಗಡೆ ಅಂದ್ರೆ ಒಂದು ಓಪನ್ ಸ್ಪೇಸ್ ಅದರಲ್ಲಿ ಕೂತ್ಕೊಂಡು ನೋಡಿ ಇಸ್ಲಾಮಿನ ಬಗ್ಗೆ ಎಲ್ಲನೂ ಅರ್ಥ ಆಗಿದೆ, ಇಸ್ಲಾಮ್ ಅನ್ನು ಪ್ರಾಕ್ಟೀಸ್ ಮಾಡಿ ಇವತ್ತಿನಿಂದ ಅಂತ ಹೇಳಿದ್ರು. ಅವಾಗಿಂದ ನಾನು ಇಸ್ಲಾಮ್ ಅನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ. ಅಂಡ್ ಅವತ್ತು ನನಗೆ ಬಹಳ ಸಂತೋಷದಿದೆ. ಅವತ್ತಿಂದ ಇಸ್ಲಾಂ ಸ್ವೀಕರಿಸಿದ ಮೇಲೆ ನನಗೆ ಬಂಧು ಬಳಗ ಸ್ನೇಹಿತರು ಇವರು ಪದೇ ಪದೇ ಆ ಧರ್ಮ ಏನಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಆ ಧರ್ಮನ ಪ್ರಾಕ್ಟೀಸ್ ಮಾಡಬೇಡಿ, ಅದು ಸರಿಯಾಗಿಲ್ಲ, ಅವರು ಭಯೋತ್ಪಾದಕರಾಗಿರ್ತಾರೆ, ಅವರು ವರ್ತನೆಗಳು ಸರಿಯಾಗಿರಲ್ಲ, ಅವರು ಸರಿಯಾಗಿ ತಮ್ಮ
ಮನೆಗಳು ಅಥವಾ ಓಣಿಗಳು ಅಥವಾ ತಮ್ಮ ಕಾಲೋನಿಗಳು ಏನೇ ಆಗಿರಲಿ ಅವರು ಅದನ್ನ ಕ್ಲೀನ್ ಆಗಿ ಇರಲ್ಲ ಅನ್ನೋ ಮಾತುಗಳನ್ನು ಆಡ್ತಿದ್ರು. ಆ ಧರ್ಮದಲ್ಲಿ ನೀನು ಹೋದ್ರೆ ನಿಮಗೂ ಒಂದು ನಿಮಗೂ ಒಂದು ಭಯೋತ್ಪಾದಕರಂದು ನೀವು ಒಂದು ಟೆರರಿಸ್ಟ್ ಅಂತ ಜನರು ಗುರುತಿಸ್ತಾರೆ, ನೀವು ಆ ಧರ್ಮವನ್ನ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ ಅನ್ನೋ ಮಾತಾಡ್ತಿದ್ರು. ನನಗೆ ನನ್ನ ಹುಟ್ಟಿದ ಸ್ಥಳ, ನಾನು ಹುಟ್ಟಿ ಬೆಳೆದಿರೋ ಸ್ಥಳದಲ್ಲಿ ಯಾವ ಮುಸ್ಲಿಮರು ನಾ 100% ನೀನು ಇಸ್ಲಾಂ ಮುಸ್ಲಿಂ ಅನ್ನಿದ್ಯ ಅಂತ ಯಾವತ್ತೂ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಬೇರೆ ಸಿಟಿಗೆ ಹೋದ್ರೆ ಮೆಟ್ರೋ ಸಿಟಿ ಅಲ್ಲಿ 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 ಮುಸ್ಲಿಮರು ನಮಗೆ ಓ ನೀವು ಇಸ್ಲಾಂ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಬಹಳ ಒಳ್ಳೇದು ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ವೇರ್ ನನ್ನ ನೇಟಿವ್ ಅಲ್ಲಿ ನಾನಿರೋ ಜಾಗದಲ್ಲಿ ಯಾರು 100% ನೀವು ಮುಸ್ಲಿಂ ಇದ್ದೀರಾ ಅಂತ ಯಾರು ಹೇಳಲ್ಲ. ನೀವು ಅರ್ಧನೇ ಮುಸ್ಲಿಂ ಇದ್ದೀರಾ ಅನ್ನೋ ಮಾತನ್ನ ಆಡ್ತಾರೆ. ಫ್ಯೂಚರ್ ನಲ್ಲಿ ನನ್ನ ಕುಟುಂಬ ಇದೆ, ಅವರಿಗೆ ಒಂದು ನನ್ನ ಮಕ್ಕಳಿದ್ದಾರೆ, ನನ್ನ ಧರ್ಮ ಪತ್ನಿ ಇದ್ದಾರೆ, ಅವರಿಗೆ ನಾನು ಅವರು ಇಸ್ಲಾಮಿನಲ್ಲಿದ್ದಾರೆ, ಅವರು ಒಂದು ನನ್ನ ಮಕ್ಕಳು ಮತ್ತು ನನ್ನ ಪೋಷಕರು ತಂದೆ ತಾಯಿ ಅಕ್ಕ ತಂಗಿ ಅವರಿಗೆಲ್ಲ ನಾನು ಇಸ್ಲಾಮಿನ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ರೀತಿಯಲ್ಲಿ ಇಸ್ಲಾಮ್ ಅನ್ನ ಅವರಿಗೆ ಅವ್ರ ಮುಂದೆ ಇಡಬೇಕು, ಅವರನ್ನ ತಿಳಿಸ್ಬೇಕು, ಅವರನ್ನ ಪ್ರವಾದಿ ಅವರ ಒಂದು ಚರಿತ್ರೆ ಅವರಿಗೆ ಪದೇ ಪದೇ ಅವರಿಗೆ ಹೇಳಿಕೊಡ್ಬೇಕು ಅನ್ನೋ ನನ್ನ ಆಸೆ ಇದೆ. ನಾನು ಒಬ್ಬ ಭಾರತೀಯನಾಗಿ ನನ್ನ ದೇಶವನ್ನು ನಾನು ಬಹಳ ಪ್ರೀತಿಸುತ್ತೇನೆ. ಇಲ್ಲಿ ಎಲ್ಲಾ ಧರ್ಮಗಳಿಗೂ ಒಂದು ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಒಂದು ಸ್ವಾತಂತ್ರ್ಯ ಇದೆ. ನೀವು ಯಾವುದೇ ಧರ್ಮವನ್ನು ಪರಿಪಾಲಿಸಬಹುದು, ಪರಿಪಾಲನೆ ಮಾಡಬಹುದು, ಪ್ರಾಕ್ಟೀಸ್ ಮಾಡಬಹುದು ಅಂತ ನಮ್ಮ ದೇಶದ ಸಂವಿಧಾನದ ಕಾನೂನು ಇದೆ. ನಮ್ಮ ದೇಶ ಭಾರತ ದೇಶ ಅದನ್ನ ಬೆಳೆಸೋಕೆ ಸಂವಿಧಾನವನ್ನು ಉಳಿಸಬೇಕು, ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು, ಈ ಬರೋ ಮಕ್ಕಳಿಗೆ ಒಳ್ಳೆ ರೀತಿಯ ಪದ್ಧತಿಗಳನ್ನು ಕಲಿಸಬೇಕು ಅಂತ ನಾನು ಇಚ್ಛೆಪಡ್ತೇನೆ. ನಾನು ಈ ವಿಶ್ವದ ಮಾನವ ಕುಲಕ್ಕೆ ಈ ಏಕ ದೇವ ಆರಾಧನೆಯ ಒಂದು ಸಂದೇಶವನ್ನು ಕೊಡುತ್ತೇನೆ. ಈಗ ನಾವು ವಿಶ್ವದಲ್ಲಿ ಬಹಳ ಕಡೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಪ್ರಾಂತದಲ್ಲಿ ನಾವು ನೋಡ್ತೇವೆ ಬೇರೆ ಬೇರೆ ತರದ ಆರಾಧನೆಗಳಿವೆ, ಬೇರೆ ಬೇರೆ ಪೂಜೆಗಳು ಮಾಡ್ತಾರೆ, ಬೇರೆ ಬೇರೆ ತರ ಪ್ರಾಕ್ಟೀಸಸ್ ದೇವರ ಬಗ್ಗೆ ನಂಬಿಕೆಗಳಿವೆ. ಆದರೆ ನಾನು ವಿಶ್ವದ ಎಲ್ಲಾ ಮಾನವರಿಗೆ ಒಂದು ಸಂದೇಶ ಏನು ಕೊಡುತ್ತೇನೆ ಅಂದ್ರೆ, ಈ ವಿಶ್ವಕ್ಕೆ ಒಬ್ಬನೇ ಒಡೆಯನಿದ್ದಾನೆ, ಅವನು ಅಲ್ಲಾಹನಾಗಿದ್ದಾನೆ, ಅಲ್ಲಾಹನಿಗೆ ಮಾತ್ರ ನಾವು ಪೂಜಿಸಬೇಕು ಅಂತ ನಾನು ಅವರಿಗೆ ಒಂದು ಸಂದೇಶವನ್ನು ಕೊಡುತ್ತೇನೆ. ಈ ಕ್ಷಣದಲ್ಲಿ ನೋಡಿ, ನನಗೆ ಸೂರ್ಯ ಬಕ್ರ ಅಂದ್ರೆ ಅಧ್ಯಾಯ 2 ಅದರಲ್ಲಿ ಒಂದು ಆಯತ್ ಇದೆ, ಸುಮಾರು 2256 ಆಯತ್ ನಂಬರ್. ಅಲ್ಲಿ ಲಾ ಇಕ್ರಾ ಫಿದ್ದೀನ್ ಅಂದ್ರೆ ಇಸ್ಲಾಮಿನಲ್ಲಿ ಯಾವುದೇ ತರದ ಫೋರ್ಸ್ ಇಲ್ಲ, ಮನಸ್ಸನ್ನ ಗೆಲ್ಲ ಒಂದು ಮಾತನ್ನ ಹೇಳಿದೆ ಈ ಆಯತ್ತಲ್ಲಿ. ಲಾ ಇಕ್ರಾ ಫಿದ್ದೀನ್, ನಿಮಗೆ ಸ್ವಾತಂತ್ರ್ಯ ಇದೆ, ನೀವು ಒಳ್ಳೇದನ್ನ ಫಾಲೋ ಮಾಡಿದ್ರೆ ನೀವು ಒಳ್ಳೆಯವರಾಗ್ತೀರಾ, ನಿಮಗೆ ಒಳ್ಳೆ ಫಲವನ್ನು ಸಿಗತ್ತೆ ಅಂತ ಇದು ಒಂದು ಆಯತ್ತು. ಸೂರೆ ಇಖ್ಲಾಸ್ ಓದುವ ಕುಲು ಅಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಮ್ ಯಲಿದ್ ವಲಂ ಯುಲದ್ ವಲಂ ಯಕುಲ್ ಲಹು ಕುಫುವನ್. ಅಂದ್ರೆ ಈ ವಿಶ್ವನ ಒಡೆಯನ ಬಗ್ಗೆ ಈ ಒಂದು ಒಂದು ಚಿಕ್ಕ ಅಧ್ಯಾಯದಲ್ಲಿ ಅಲ್ಲಾನ್ ಯಾರು ಹೇಗಿದ್ದಾನೆ ನಮ್ಮಿಂದ ಏನು ಬಿಡ್ತಾನೆ ಅದನ್ನ ಎಕ್ಸ್ಪ್ಲೈನ್ ಅಂದ್ರೆ ಇದರಲ್ಲಿ ವಿವರವಾಗಿ ಹೇಳಿದ್ದಾನೆ. ಪ್ರವಾದಿಯವರ ಜೀವನ ಚರಿತ್ರೆ ಓದಿದಾಗ ಸುಮಾರು 1 ತಿಂಗಳವರೆಗೆ ಅಥವಾ 15 ದಿನದವರೆಗೆ ಅವ್ರ ಮನೆಯಲ್ಲಿ ಒಲೆ ಎಂಬ ಒಲೆನೆ ಉರಿತಿರ್ಲಿಲ್ಲ, ಅಂದ್ರೆ ಅಡಿಗೆನೆ ಆಗ್ತಿರ್ಲಿಲ್ಲ, ಅಡಿಗೆನೆ ಮಾಡೋ ಪದಾರ್ಥಗಳಿರ್ಲಿಲ್ಲ ಅಥವಾ ಅಡಿಗೆನೆ ಮಾಡ್ತಿರ್ಲಿಲ್ಲ. ಅಷ್ಟು ಬಡತನ ಇದ್ರು ತಮ್ಮ ಸಹಾಬಿಗಳಿಗೆ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಾಬಿಗಳಿಗೆ ಸಹಾಯ ಮಾಡ್ತಿದ್ರು. ಇನ್ನೊಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಖದೀಜಾ ರಜಿಯಲ್ಲಾಹು ಅನ್ಹು ಅವರ ಕಡೆ ಕೆಲಸ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಅವರು ವ್ಯಾಪಾರ ಮಾಡಿ ಅದನ್ನ ಏನ್ ಗಳಿಕೆ ಬರ್ತಿತ್ತು ಅದನ್ನ ಅವರು ಕರೆಕ್ಟ್ ಆಗಿ ಮತ್ತೆ ಹಾನೆಸ್ಟ್ ಆಗಿ ಮತ್ತೆ ಅವರಿಗೆ ರಿಟರ್ನ್ ಮಾಡ್ತಿದ್ರು. ಈ 2 ಇನ್ಸಿಡೆಂಟ್ಸ್ ಬಹಳ ಇಷ್ಟ ಆಯ್ತು. ಇದು ನನ್ನ ಕತೆ. ಥ್ಯಾಂಕ್ ಯು, ಧನ್ಯವಾದಗಳು.